ಹಾಯ್ ಹಲೋ ನಮಸ್ಕಾರ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಔಷಧಿ ಗಿಡಮೂಲಿಕೆಗಳನ್ನು ಬೆಳೆಸಿರ್ತಕ್ಕಂತಹ ಒಂದು ತೋಟಕ್ಕೆ ಹೋಗೋಣ ಇವತ್ತಿನ ದಿವಸ ಬನ್ನಿ ನೋಡೋಣ ಅಲ್ಲಿ ಆ ಒಬ್ಬ ರೈತ ಔಷಧಿ ಗಿಡಗಳನ್ನು ಎಲ್ಲಿಂದ ತಂದರು ಅವು ಆ ಗಿಡಮೂಲಿಕೆಗಳು ಯಾವ್ಯಾವ ಕಾಯಿಲೆಗಳಿಗೆ ಬಳಕೆ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ನೇರವಾಗಿ ಅವ್ರನ್ನ ಮಾತಾಡಿಸಿ ನಾವು ತಿಳ್ಕೊಳ್ಳೋಣ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ಮತ್ತೊಂದು ಸಾರಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನೋಡೋಣ ಬನ್ನಿ ಬರ್ರಿ ಸರ್ ಬರ್ರಿ ನಮಸ್ಕಾರ ಬರ್ರಿ ನಮಸ್ಕಾರ ರೀ ಹ್ಞೂ ರೀ ನಮಸ್ಕಾರ ಬರ್ರಿ ಸರ್ ಈಗ ಎಲ್ಲಿ ಹೋಗೋಣ ರೀ ಏನಿಲ್ಲ ರೀ ನಮ್ಮ ಬೀಗ್ರ ಗಿಡ ಬೆಳೆಸಿರಿ ಎಲ್ಲ ಸ್ವಲ್ಪ ನೋಡಿ ಅವನ್ನೆಲ್ಲ ಯಾಕೆ ಬರ್ತಾವೆ ಅದಕ್ಕೆಲ್ಲ ಸ್ವಲ್ಪ ವಿಚಾರ ಮಾಡಿರಿ ಅವನು ಬರಕ್ಕೆ ತೋರಿಸ್ಕೊಡ್ರಿ ಪರಿಚಯ ಮಾಡಿಕೊಡ್ರಿ ನಮಗೆ ಬರ್ರಿ ನಮ್ಮ ಹಳ್ಳಿ ಇಲ್ಲಿ ಅದನ್ ರೀ ಬರ್ರಿ ಗೊಬ್ಬರ ಕರ್ಪೂರ ಗಿಡ ಅಂತ ಬರ್ರಿ ಕರ್ಪೂರ ಹಣ್ಣು ಹಣ್ಣ ತಂದೆ ನಮ್ಮ ಗಡಪ್ಪನವ್ರು ಹೇಳ್ತಿದ್ರಿ ಅವಾಗ ಎದಕ್ಕೆ ಬರ್ತಿರೋದು ಇದು ಕರ್ಪೂರ ಅಂತಾರೆ ಹಣ್ಣಾಗಿನ ಬಾನ ಇದು ಪ್ಯಾಸ್ಲಿಕ್ ಅವನ್ನೆಲ್ಲ ಮಾಡ್ಬೋದೇನ್ರಿ ಇದು ಕರ್ಪೂರನ ತಯಾರು ಮಾಡ್ಬೋದೇನ್ರಿ ಇದರಿಂದ ಬಾನ ಇದು ಈ ಕರ್ಪೂರ ಇದ್ರೊಳಗೆ ಪೂಜಾಕ್ಕೆ ಬಳಸ್ತೀವಲ್ಲ ಅದೇ ಕರ್ಪೂರದ ಗಿಡ ಅನ್ನ ಇದು ಹೌದಲ್ರಿ ಇದು ಕರ್ಪೂರ ಗಿಡ ರೀ ಇದು ಅಂದ್ರ ನಾವು ಇದನ್ನ ಹಚ್ಚಿವಲ್ಲ ಅಂದ್ರೆ ಇದೇನು ಹಣ್ಣು ಹಣ್ಣು ಬಳಸ್ಕೊಂಡ್ ತಯಾರು ಮಾಡ್ತಾರೆ ಬೀಜ ಅದ್ರಿ ಬೀಜ ಹಣ್ಣು ಎಲ್ಲ ಮಿಕ್ಸ್ ಮಾಡಿ ಇದ್ರ ಮಾಡಿ ಮಾಡಿ ಕರ್ಪೂರ ಇಲ್ಲೇ ಎಲ್ಲ ನೀವು ಇಲ್ಲೇ ರೀ ಹ್ಞೂನ್ರಿ ನಾವ ಮಾಡ್ಕೊಂಡ್ಬಿಡ್ತೀವ್ರಿ ಪಪ್ಪಾಯಿ ಗಿಡ ಪಪ್ಪಾಯಿ ಗಿಡ ಎಲ್ಲ ವನಸ್ಪತಿ ಗಿಡನ ಅದಾವ ನಿಮ್ಮಲ್ಲಿ ಎಲ್ಲ ನಾವೆಲ್ಲ ಮೇಂಟೈನ್ ಮಾಡಿ ಕೇಳ್ತೀವಿ ಕಾಡ್ ಸೇಬು ನೋಡ್ರಿ ನೋಡ್ರಿ ಗಿಡ ಗಿಳಿ ಕಡ್ದವ್ರಿ ಬಾಳ ಇದ್ದು ರೀ ಓಕೆ ಓಕೆ ಮೃಗ ಹ್ಞೂ ಸೇಬು ಸೇಬು ನೀರಿನ ಅಂಶ ಜಾಸ್ತಿ ಐತಿ ಕಾಡು ಸೇಬು ಕಾಡು ಅದಲ್ರಿ
ಶುಂಠಿ ಅಂಶ ಇದೆ ಅದು. ಇದು ಏನ್ ಇದನ್ನ ತಿನ್ನೋದ್ರಿಂದ ಏನಾರ ಲಾಭ ಇದೆ? ಏನ್ ಕಾಯಿಲೆ ವಾಸಿ ಆಗುತ್ತೆ ಇದು ಹೇಳ್ರಿ? ಹಂಗ ಇದು ಆರೋಗ್ಯ ಕೊಳ್ಳೇದಂತ ಆರೋಗ್ಯ ಕೊಳ್ಳೇದು ಹೇಳ್ತೀನಿ. ಆರೋಗ್ಯ ಚೈತನ್ಯ ಆಗುತ್ತೆ. ಹ್ಮ್ ಹ್ಮ್ ಓಕೆ ಬರ್ ಮತ್ತೆ ಇದು ಅದ ರೀ. ಇದು ಅದ ಗಿಡ ಮೂರ ಅದ ಗಿಡ ರೀ. ಅದ ಟೈಪ್ ಈ ಗಿಡನು. ಹ್ಮ್ ಇದನ್ರಿ ಇದು ಕೆಂಪ್ ಕಾಯಿ ಐತ್ರಿ. ಹ್ಮ್ ಹ್ಮ್ ಈ ಕಾಯಿ ತಿನ್ಬೋದನ್ರಿ? ಹಾ ತಿನ್ಬೋದು ರೀ. ಅಂದ್ರೆ ದೊಡ್ಡದಾದ ಟೇಸ್ಟ್ ಇರ್ತ್ರಿ. ಹಾ ಹಾ ಈಗ ಅಂತ ಒಂದು ಮೀಡಿಯಂ ಐತ್ರಿ. ಹ್ಮ್ ಹ್ಮ್ ಇಲ್ಲೊಂದು ಗಿಡ ರೀ. ಯಾವ್ದು ತಾಜ್ ಅಂತಂದು ಹೂವಿನ ಗಿಡ ರೀ. ಎರಡು ಗಿಡ ಇರ್ತವೆ. ಇದು ತಾಜ್ ಅಂತಂದು ಹೂವಿನ ಗಿಡ ರೀ. ತಾಜ್ ತಾಜ್ ಹಾಂ ತಾಜ್ ಅಂತಂದು ಇದು ಇದು ಮದುವೆಗೆ ಹಾಕ್ತಾರೆ ಹೇಳ್ರಿ ಹೂವಿನಾರ. ಹಾಂ ಹಾಂ ಅದು ಮುಂದೆ ಇರ್ತೈತ್ರಿ. ಇದು ಕೆಂಪು ಇರುತ್ತೆ ಹಳದಿ ಇರುತ್ತೆ ಹೂವು ಯಾವ ಥರ ಇರುತ್ತೆ? ಬಿಳೆದಿರ್ತ್ರಿ ಅಂದ್ರೆ ಉದ್ದ ಇರ್ತ್ರಿ. ದಾಸಳು ಒಮ್ಮೆ ಬಿಟ್ಟಿತ್ತಂದ್ರೆ ಹೂವು ಹಾಂ ಬಿಟ್ಟತ್ರಿ. ಈಗ ಮೊನ್ನೆ ಒಂದು ಸ್ವಲ್ಪ ಕವರ್ ಹಾಂ ಹಾಂ ಓಕೆ ಓಕೆ ಮತ್ತೆ ಇದು ಶುಗರಿಗೆ ಬರೋದ್ರಿ. ಶುಗರ್ ಇನ್ನು ಶುಗರ್ ರೀ. ಇದು ಇಲ್ಲಿ ಐತಲ್ರಿ ಒಂದು ಮೂರ್ ನಾಲ್ಕು ದಿನ ಅರ್ಧ ಅರ್ಧ ಕುಡಿಬೇಕು ರೀ. ಎರಡು ಡೈಲಿ ಎರಡು ಡೈಲಿ ಹಾಗೆ ತಿಂದ್ರೆ ನಡೀತೈತೆ. ಹಂಗೆ ತಿಂದ್ರೆ ನಡೀತೈತ್ರಿ. ಮುಂಜಾನೆ ಅಂದ್ರೆ ಪೇಟ್ ದಿನ ಇಟ್ಕೊಂಡು ತಿಂತಣ್ರಿ. ಶುಗರ್ ಕಮ್ಮಿ ಆಗ್ತದೆ. ಈ ಶುಗರ್ ಕಡಿಮೆ ಮಾಡುವ ಇಲ್ಲಿ ವೀಕ್ಷಕರೇ ಇದು ಇದು ನಿಮ್ಮ ಊರಿನ ಅಕ್ಕಪಕ್ಕದಲ್ಲಿ ಎಲ್ಲಿಯಾದ್ರೂ ಇದ್ರೆ ಈ ಎಲೆನ ನೀವು ಬಳಸ್ಕೋರಿ. ಇದು ಶುಗರಿಗೆ ಬರುತ್ತೆ ಅಂತ ಹೇಳ್ತಾರೆ. ಇದರ ಹೆಸರು ಏನಂತ ಗೊತ್ತಿಲ್ಲ ಈ ಬಟ್ ಶುಗರ್ ಶುಗರ್ ಎಲೆ ಅಂತ ಹೇಳ್ತಾರೆ. ಶುಗರಿನ ಗಿಡ ಅಂತ ಹೇಳ್ತಾರೆ. ಬಟ್ ನಿಮಗೇನಾರ ಇದ್ರ ಬಗ್ಗೆ ಏನಾರು ಗೊತ್ತಿತ್ತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಬರೋದು ತಿಳಿಸ್ರಿ. ಇದ್ರ ಎಲೆ ನನಗೂ ಈ ಹೆಸರು ಗೊತ್ತಿಲ್ಲ. ಇದು ಸಕ್ಕರೆ ಕಾಯಿಲೆಗೆ ಬರುತ್ತೆ. ಬೆಳಗ್ಗೆ ಒಂದೆರಡು ಎಲೆ ಸಾಯಂಕಾಲ ಒಂದೆರಡು ಎಲೆ ತಿನ್ನೋದ್ರಿಂದ ಸಕ್ಕರೆ ಕಾಯಿಲೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಭಾಳ ಅದ್ಭುತವಾಗಿರುವಂಥ ಗಿಡಮೂಲಿಕೆಗಳನ್ನು ಇವ್ರು ಬೆಳೆಸ್ಯಾರ.